ಹತ್ತಿರದ ಭಾಗಪ್ಪ ಹರ್ಜನ್ ಹೆಸರು ಕಿಡ್ನಾಪಿಂಗ್ ಕೇಸ್ ಒಂದರಲ್ಲಿ ಕೇಳಿ ಬರ್ತಾ ಇದೆ. ಗ್ರಾಮ ಪಂಚಾಯತ್ ಸದಸ್ಯನ ಕಿಡ್ನಾಪ್ ಪ್ರಕರಣವೊಂದರಲ್ಲಿ ಈಗ ಭಾಗಪ್ಪ ಹೆಸರು ಈಗ ಕಾಣಿಸಿಕೊಳ್ತಾ ಇದೆ. ಗ್ರಾಮ ಪಂಚಾಯತ್ ಸದಸ್ಯ ಶರಣಪ್ಪ ಶಿವಪ್ಪ ದೊಡ್ಡಮನಿ ಎಂಬುವರ ಕಿಡ್ನಾಪಿಂಗ್ ಕೇಸ್ ಒಂದರಲ್ಲಿ ಭಾಗಪ್ಪ ಹರ್ಜನ್ ಹೆಸರನ್ನ ನಂಟು ಹಾಕುತ್ತಿದ್ದಾರೆ. ಮಹಾಂತೇಶ್ ಮತ್ತು ವಶೀಂ ಎಂಬುವರು ಮಾತನಾಡಿದ್ದಾರೆ ಎನ್ನಲಾಗುತ್ತಿರುವ ಆಡಿಯೋ ಒಂದರಲ್ಲಿ ಈ ಮಾತುಗಳು ಕೇಳಿ ಬರುತ್ತಿವೆ. ಮಹಾಂತೇಶ್ ಮಾಡ್ಯಾಳ್ ಮತ್ತು ವಶೀಂ ಇಬ್ಬರು ಸೇರಿ ಕಿಡ್ನಾಪ್ ಮಾಡಿದ್ದಾರೆ ಎಂಬ ಆರೋಪ ಕುಟುಂಬಸ್ಥರು ಮಾಡಿದ್ದು, ಈ ವೇಳೆ ಭಾಗಪ್ಪ ಹರ್ಜನ್ ಬಂದರೂ ಕೂಡ ಅವರು ನನ್ನ ಹೆಸರು ಕೇಳಿದ್ರೆ ಸ್ವಿಚ್ ಆಫ್ ಆಗ್ತಾರೆ ಎಂದು ವಶೀಂ ಮತ್ತು ಮಹಾಂತೇಶ್ ಮಾತನಾಡಿದ್ದು, ಇಲ್ಲಿ ಭಾಗಪ್ಪ ಹರ್ಜನ್ ಹೆಸರು ತಳುಕು ಹಾಕಿಕೊಂಡಿದ್ದ. ಡಾಕ್ಟರ್ ಸಂಜೀವ್ ಬರ್ತಾನ, ಅವ್ರು ಬರ್ತಾರೆ. ಡಾಕ್ಟರ್ ಸಂಜೀವ್ ಭಾಗಪ್ಪ ನನ್ನ ಹೆಸರು ಕೇಳಿದ್ರೆ ಇತ್ತು, ಅಲ್ಲೇ ಸ್ವಿಚ್ ಆಫ್ ಆದರು. ಡಾಕ್ಟರ್ ಸಂಜೀವ್ ಭಾಗಪ್ಪ ನನ್ನ ಹೆಸರು ಕೇಳಿದ್ರೆ ಇತ್ತು, ಅಲ್ಲೇ ಸ್ವಿಚ್ ಆಫ್ ಆದರು. ನಾನು ನಗರಳ್ಳಿ ಗ್ರಾಮಸ್ಥರ ಮುಸ್ತಫಾ ಖಾನ್ಗೌಡ. ನಮ್ಮ ಮೆಂಬರಿಗೆ ಏನದ, ಅವರು ಕಿಡ್ನಾಪ್ ಮಾಡ್ಯಾರ. ಅವರು ಪದೇ ಪದೇ ಏನದ, ಅವ್ರಿಗೆ ಧಮಕಿ ಕೊಡೋದು, ನಿಮ್ಮ ಮನೆಯಾಗ ಇರೋದು, ಸಂಸಾರ ಮಾಡೋದು, ವಜ್ಜೆ ಆದ ಅಂತೇಳಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನು ನಮಗೆಲ್ಲ ಸಪೋರ್ಟ್ ಆದ ಹೇಳ್ತಾರೆ ಅವರು. ಇದೇ ಪೂರ ಕಾರಣಕ್ಕಾಗಿ ವಶೀಮ ಮತ್ತು ಮಾಡ್ಯಾಳ ಮಾತು, ನಮ್ಮ ಗ್ರಾಮಸ್ಥರ ವಶೀಮ ನಾಗರಳ್ಳಿಯಾಗ ಎಲ್ಲ ರಿಪೋರ್ಟ್ ಅವ್ರಿಗೆ ಮಾಡ್ಯಾಳ ಮಾತು ಕೊಟ್ಟಾನ. ಇದು ಏನದ, ನ್ಯಾಯ ಜಲ್ದಿ ಒಗದಿರಬೇಕು ಇವರಿಗೆ. ಮಿತು ಮತ್ತು ವಶೀಮ್ ರೆಕಾರ್ಡಿಂಗ್ ಆದ್ರಿ, ಅವರು ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಆಗಲ್ಲ. ನಾ ಈ ಕಡೆ ಸೂರ್ಯ ಈ ಕಡೆ ಬಂದರೂ ಬಿಡಲ್ಲ ಅಂತ ಹೇಳಿಕೆ ಮಾಂತು ಮಾಡ್ಯಾಳ ಮತ್ತು ವಶೀಮ ಮಾಂತು ಮಾಡ್ಯಾಳ ಧಮಕಿ ಹಾಕ್ಲಾಕತ್ತಾನೆ ಸುರೇಶ್ ಮಾದರ್ಗ. ನಿಮ್ಮ ಹೆಸರು? ನನ್ನ ಹೆಸರು ಮುಸ್ತಫ ಖಾನ್ಗೌಡ, ನಾನು ನಾಗರಳ್ಳಿ ಗ್ರಾಮಸ್ಥರ. ಅವ್ರ ಕಾಲಾಗ ಮತ್ತು ಹಿಂದೆ 4 ದಿನ ವ್ಯಾಪಾರ ಮಾಡಿದೆವ್ರಿ, ತರಲಿಲ್ಲ ರೀ. ತರಬಿಲ್ಲಬಟ್ಲೆ ಇನ್ನೂರು ತನ ಆದ್ರೂ ಏನೋ ತಂದಿಲ್ಲ ರೀ. ಪೊಲೀಸರು ಇವತ್ತೆಲ್ಲ ನಾಗರಳ್ಳಿ ಸಮಾಜದಿಂದ ಎಲ್ಲರೂ ಹೋಗಿ ಪೊಲೀಸ್ ಚೌಕಿ ಮುಂದೆ ನಿಂತೇವೆ ರೀ. ಏನ್ರನ ನಾವು ಪ್ರಯತ್ನ ನಡೆಸಿದೇವ್ರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂತ ತೆಗಿಸಂದ್ರಿ. ಅದ್ರ ಕಾಲಾಗ ಯಾವ ತಂದು ಕೊಡ್ತಾರೋ ಯಾವಾಗಿಲ್ಲೋ ನಮಗೆ ಗೊತ್ತಿಲ್ಲ ರೀ ಸರ. ಅದ್ರ ಕಾಲಿಗೆ ಒಂಜರು ಜಲ್ಲಿ ತರ ನಮಗಾಗಾರಿ. 2-3 ದಿನ ಮೇಲೆ ಬಂದ್ರಿ ಅಲ್ಲಿದಿಂದ ಮಾಡ್ಯಾಳ ಮಾತದಿಂದ ಅಲ್ಲಿದ್ದೇನು ಬಂದ್ರಿ. ಬರೋಣ, ಅವ್ನಿಗೆ ನಿಮ್ಮ ಅಪ್ಪಗೆ ಅಡ್ಮಿಟ್ ಮಾಡಿದ್ದವ ಹಂಗೆ ಹಿಂಗೆ ತೆಗಿಸ್ಕೊಂಡ್ರಿ. ಅವ್ನಿಗೆ ಮೊದಲೇ ಬಿ ಪಿ ಶುಗರ್ ಆಯ್ತು ರೀ. ಅದ್ರ ಕಾಲ ನಮ್ಮ ಮತ್ತ ಡಾಕ್ಟರ್ ಸರ್ಟಿಫಿಕೇಟ್ ತರಿಸಿದ್ರಿ. ಅವ ನಮ್ಮ ಕಾಕ ಇದ್ದವ ಹಿಂಗೆ ಮತ್ತು ಅಡ್ಮಿಟ್ ಮಾಡಿದ್ದವ ತೆಗಿಸ್ರಿ. ನಾನು ಎಫ್ಆರ್ ಹರಿದೇವ್ ರೀ. ಎಫ್ ಆರ್ ಹರಿದ ಬಳಿಕ ಮಾಡ್ಯಾಳ ಮಾತು ಏನಾದ್ರು ತಂದು ತಂದು ಕೊಟ್ಟಿದ್ರಿ ರೀ. ಪೊಲೀಸರು ಎಲ್ಲ ನಾಗರಳ್ಳಿ ಗ್ರಾಮಸ್ಥರು ಬಂದ್ಕಿ ಸರಿ ಯಾನೆವಾಡಿಗೆ ರೀ. ನಾಗರಳ್ಳಿ ಯಾನೆವಾಡ ನಂಬರ್ ರೀ, ಆಯುರ್ವೇದ ಆಗಿತ್ತು ರೀ. ನಾವೇ ಆರಿಸಿ ತಂದೇವ್ ರೀ ಎಲ್ಲ ಸಮಾಜ, ನಮ್ಮ ಊರ ಸಮಾಜ ಮಂದಿ ಎಲ್ಲ ತಂದೇವ್ರಿ. ಹೆಸರು ಅವ್ರದ್ದು? ಶರಣಪ್ಪ ಶಿವಪ್ಪ ದೊಡ್ಡಮಂಟ್ರಿ. ನಿಮ್ಮ ಹೆಸರು? ಭಾಗಪ್ಪ ಶರಣಪ್ಪ ದೊಡ್ಡಮಂಟ್ರಿ. ಅಲ್ರಿ, ಈಗ ಬೈಟ್ ಮಾಡ್ಲಿಕ್ಕೆ ನಾವು ಮಾತಾಡಕ್ ಹೋದಂದ್ರೆ ಅದೇ ಮೂಪಡಿ ಮಾಡ್ತಂತವ. ಹಿಂಗ್ ನಾನು ಕೊಟ್ಟಂದ ನಾ ಹಿಂಗ್ ಮಾಡ್ಬೇಕಂತ ಹೆಂಗ್ ಮಾಡಿ ಕೇಳಿ ಏನ್ ಮಾಡಿದ್ರಿ? ಮಾತಾಡಿ ಮಾತು ಉದುರಿಸ್ಕೊಂಡ್ಬಿಡ್ರಿ. ನಿಮ್ ಕಡ್ದು ಅವನೇನತ್ತ ನೋಡ್ರಿ. ಅದಕ್ಕ ಈಗ ಆಗಿ ಹೋಗಿದಪ್ಪ. ಇವ್ರು ಇದ್ದ ನಮ್ ಮೆಂಬರ್ಗಳು 3 ಮಂದಿ, ಅವನ ಬಲ್ಲಿ 11 ಮಂದಿ ನಮ್ಮಲ್ಲಿ 11 ಮಂದಿ ರೀ. ನಿಮ್ಮಲ್ಲಿ ಇರೋ 3 ಮಂದಿ, 3 ಮಂದಿ ಒಳಗ ನೀವೇನ್ ಲಾಗ ಹೊಡಿತೀರಿ? ಅವರು ಬಂದ್ರೆ ಅವರು ಒಂದ್ ಗ್ಯಾಂಡ್ ರೆಡಿದಲ್ ರಮಣಿ ಮತ್ರಿ ಬಂದೇನ್ರ ಅವ ಕರ್ಗನ ಇದ್ದವ. ಅವ ದಪ್ಪನವ್ರಿ, ಕರ್ಗನ ಅಲ್ರಿ. ಅವ ದಪ್ಪನವ ಇದ್ದಲ್ರಿ, ಬೆಳಗಾನವ್ರಿ. ಹಾರಿ, ಅವ ಅವ ರೆಡಿ ಆಗೇನ್ರಿ. ಈಗ ಅವ ಎಲ್ಲಿ ಇರ್ತಾರು ಬರ್ತಾನ್ರಿ. ನನ್ ಬಲ್ಲಿ 11 ಮಂದಿ ಅದಾರಿ. ನನ್ಗೆ ಇದೊಂದ್ ಮನ್ಸೆ ಬಿಟ್ರಿ ಏನೋದಿಲ್ರಿ. ನಂದು ಹೆಂಗದಪ್ಪ, ನಾ ಹೆಂಗಿದ್ದೀನಿ ಅನ್ನೋದು ಎಲ್ಲ ಊರಿಗೆ ಗೊತ್ತದ್ರಿ. ಒಂದ್ಸಲ ಮುಂದೆ ಹೆಜ್ಜೆ ಇಟ್ಟಪ್ಪ ನನ್ನ ಶತ್ರು ಹಿಂದೆ ಹೋಗಂಗಿಲ್ಲ. ಏನ್ರಿ ಎಂತವ್ ಗಾಳಿ ಹಾಕ ಗಾಳಿ ಸುದ್ದಿಗೆ ನಾ ಅಂದಂಗಿಲ್ಲ ನೋಡ್ರಿ. ಕರೆಕ್ಟ್ ಅತ್ತೋರಿ ಅವ್ರ ಪೈಲ ಏನ್ ಹೇಳಿದ್ರು, ಭಾಗಪ್ಪ ಬರ್ತಾನ, ಡಾಕ್ಟರ್ ಸಂಜೀವ್ ಬರ್ತಾನ, ಅವ್ರು ಬರ್ತಾರ. ಡಾಕ್ಟರ್ ಸಂಜೀವ್ ಭಾಗಪ್ಪ ನನ್ನ ಹೆಸರು ಕೇಳಿದ್ರೆ ಇತ್ತು, ಅಲ್ಲೇ ಸ್ವಿಚ್ ಆಫ್ ಆದಾರ ಅವ್ರು. ಹಾರಿ, ಅಂತವ್ರಿಗೆ ಅಂತವ್ರಿಗೆ ಹೆಂಜಿಲ್ಲತ್ತ. ಅದ್ರ ಅದು ಗುಂಡಗೋಳದಿಂದ ಆಲಿಲ್ಲ ಕೇಳಿ ಸ್ಟೇಷನ್ ಇಂದ ಹೋಗ್ಬೇಕಂತ ಹಿಂಗ್ ಹೊಂಟಾರ ಅವ್ರು. ಒಟ್ಟ ಯಾರು ಶಿರವಾಳ ರಜೆಕ್ ಫೋನ್ ಹಚ್ಚಿದ್ರ ನಂಗ. ನಮ್ದೆಲ್ಲ ಒಂದೇ ಟೀಮ್ ರೀ, ಸಂಜೀವ್ ಅಣ್ಣವ್ರದು ಮತ್ತ ಭೀಮಾ ಅಣ್ಣವ್ರದು ಅಂದ್ರಿ. ಅವ್ರದ್ದು ನಮ್ದೆಲ್ಲ ಒಂದೇ ಟೀಮ್ ತೋರಿ ಅಂತ ನಾನು ಹೇಳಿದ್ರೆ ಅವ್ನಿಗೆ. ಅವರು ಆಲ್ರೆಡಿ ಬಂದಿರ್ತಾರೆ, ಬೇಕನೂ ಆಗಿರ್ತಾರೆ ಅವರು. ಸರ್ವಾಳ ಸರ್ವಾಳ ಬಿಟ್ಟಿರಲ್ರಿ ಅವನ್ ಡಾಕ್ಟರ್ ಸಂಜೀವ್ ಅಂತ ನಮ್ ವಿಷಯಕ್ ಬಂದ್ರಂತೂ ದಪ್ಪಾಗ್ಬಿಡ್ತಾನ್ರು, ಮಾತಾಡಲ್ಲ. ನಾವು ಭೀಮಣ್ಣನು ಮಾತಾಡಲ್ರಿ ನಮ್ ವಿಷಯಕ್ ಬರ್ತಂದ್ರ. ನಮ್ಮ ಓಣೆ ಯಾರು ಮಾತಾಡಲ್ಲ ನನ್ನ ವಿಷಯಕ್ ಬರ್ತಂದ್ರಿ. ಹಾರಿ, ಏ ನಮ್ ಮನ್ಷ ಅದನ ಅವ ಮನ್ಷನ ಇಟ್ಟದನ ಕಡಿಯದನ ಅವ ಕೆಲ್ಸ ಮಾಡ್ತಾನ, ನೀವ್ ಬಿಟ್ಬಿಟ್ರೆ ತಿದಿ ಹೇಳ್ತಾರ ಹೊರತಾಗಿ. ಇಲ್ಲ ಮಂತು ಇದು ಏನು ಅಂತ ಒಂದ್ ಮಾತು ಫೋನ್ ಹಚ್ಚಿ ಕೇಳಲ್ಲ ಅವ್ರು ಯಾರು. ಕರೆಕ್ಟ್ ಬಿಡ್ರಿ. ಹಾರಿ ಹಾರಿ, ನಾವು ಫೋನ್ ಅಂತ ಕೇಳಪ್ಲೇನೆ ಇಟ್ಕೊಂಡಿರಲ್ರಿ ಯಾವ್ದು ಕೆಲ್ಸ. ಅವ್ರು ಕೇಳಂಗಿಲ್ಲ, ಅವ ಅಕಾಡದಿಂದ ಆಲಿಲ್ಲ ಅಂತ ಹೇಳಿರಿ.
ಈಗ ಸ್ಟೇಷನ್ ಹೋಗಿ ಅಣ್ಣಮಗಳಿಗೆ ಕಂಪ್ಲೇಂಟ್ ಮಾಡ್ಸಾರಿ. ಅದ ಕಂಪ್ಲೇಂಟ್ ಅದು ಅಲ್ಲೇ ನಿಂದಿರ್ಸಿನ್ರಿ ಅರ್ಧಕ್ರಿ, ಅದೇನ ಆಗಿಲ್ರಿ. ಈಗೇನಲ್ಲ ನೀವ್ ಜರ ಪ್ರೆಷರ್ ಹಾಕಿದ್ರಪ್ಪ ಅಂದ್ರ ನೀವು ಸುರೇಶ್ ಆಗ ಹೆಂಗಾರ ಮಾಡ್ರಿ, ಪ್ರೆಷರ್ ಹಾಕಿದ್ರಪ್ಪ ಅಂದ್ರೆ ಕರೆಕ್ಟ್ ಆತಾನ್ರಿ. ಆಯ್ತು ತೋರಿ, ಸಮಾಜವ್ರು ಕೊಡ್ರಿ, ನೀವೆಲ್ಲಾರು ಎತ್ತಿ ಹಿಡಿದ್ರಪ್ಪ ನಿಮ್ ಸಮಾಜಕ್ ಎತ್ತಿ ಹಿಡಿಲಿಕ್ಕೆ ಅರ್ಧ ರಾತ್ರ ನಮ್ ಫೋನ್ ಹಚ್ಚ್ರಿ, ನಾ ಎತ್ತಿ ಹಿಡಿತೀನಿ. ಆಯ್ತು ತೋರ, ಹಾರಿ ಯಾವಾಗ ಬೇಕಾದ ಹೇಳ್ರಿ ಕೆಲ್ಸ, ಪಂಚಾಯತಿ ಒಂದೇ ಅಲ್ಲ, ಬೇಕಾದ ಪಂಚಾಯತಿ ಬೇಕಾದ ಕೆಲ್ಸ ಹೇಳ್ರಿ ಮಾಡಿಸಿ ತೋರಿಸ್ತೀನಿ. ಆಯ್ತು ತೋರಣ, ಆಯ್ತು ತೋರಿ, ನಾವು ಡಿಸ್ಕಸ್ ಮಾಡ್ತೇವೆ ತೋರಣ, ನಾವು ಡಿಸ್ಕಸ್ ಮಾಡಿ ನಿಮ್ಗೆ ಕಾಲ್ ಮಾಡ್ತೀನಿ. ಆಯ್ತು, ಥ್ಯಾಂಕ್ ಯು, ಬೆಸ್ಟ್ ಆಫ್ ಲಕ್, ಕೂಲಿರಿ ಕೂಲಿರಿ. ಹಾ ಆಯ್ತು ಆಯ್ತು, ಬಾಯ್. ಗಾಳಿ ಹೋಗ ಗಾಳಿ ಸುದ್ದಿಗೆ ನಾ ಅಂದಂಗಿಲ್ಲ ನೋಡಿ, ಕರೆಕ್ಟ್ ತೋರಿ ಇರ್ಲಕ್ಕೆ. ಅವ್ರ ಪೈಲ ಏನೇನಾದ್ರು ಬಾಗಪ್ಪ ಬರ್ತಾನ, ಡಾಕ್ಟರ್ ಸಂಜು ಬರ್ತಾನ, ಅವ್ರು ಬರ್ತಾರೆ. ಡಾಕ್ಟರ್ ಸಂಜು ಬಾಗಪ್ಪ ನನ್ನ ಹೆಸರು ಕೇಳಿದ್ರೆ ಇತ್ತು, ಅಲ್ಲೇ ಸ್ವಿಚ್ ಆಫ್ ಆದಾರ. ಗಾಳಿ ಹೋಗ ಗಾಳಿ ಸುದ್ದಿಗೆ ನಾ ಅಂದಂಗಿಲ್ಲ ನೋಡಿ, ಕರೆಕ್ಟ್ ತೋರಿ ಇರ್ಲಕ್ಕೆ. ಅವ್ರ ಪೈಲ ಏನೇನಾದ್ರು ಬಾಗಪ್ಪ ಬರ್ತಾನ, ಡಾಕ್ಟರ್ ಸಂಜು ಬರ್ತಾನ, ಅವ್ರು ಬರ್ತಾರೆ. ಡಾಕ್ಟರ್ ಸಂಜು ಬಾಗಪ್ಪ ನನ್ನ ಹೆಸರು ಕೇಳಿದ್ರೆ ಇತ್ತು, ಅಲ್ಲೇ ಸ್ವಿಚ್ ಆಫ್ ಆದಾರ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಮಾರ್ಸಿ ಶ್ರೀ ಗುರುಪ್ರಸಾದ್ ಗುರುಜಿಯ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಅಖಂಡ ಬಲಿಷ್ಠ ಪೂಜೆಯಿಂದ ಶಾಶ್ವತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣಕಾಸು, ರಾಜಕೀಯ, ಸತಿ ಪತಿ ಕಲಹ, ವಿದೇಶಿ ಪ್ರಯಾಣ, ಸಂತಾನ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರ, ಶತ್ರು ಕಾಟ, ಶಾಂತಿ ಕೊರತೆ, ಆಸ್ತಿ ವಿಚಾರ ಹಾಗೂ ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಉಚಿತ ಭವಿಷ್ಯ, ಖಚಿತ ಪರಿಹಾರ. ದೈವಶಕ್ತಿ ಎಷ್ಟು ದೊಡ್ಡದೋ ದುಷ್ಟಶಕ್ತಿಯು ಅಷ್ಟೇ ದೊಡ್ಡದು. ಹಸ್ತರೇಖೆ ಮತ್ತು ಭಾವಚಿತ್ರ ಕಣ್ಣಿನ ರೇಖೆಯ ಮೇಲಿಂದ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಫೋನಿನ ಮೂಲಕ ಖಚಿತ ಪರಿಹಾರ. ಇಂದೇ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 6360540456. ಇದು ಜಿ ಟಿವಿ ಕನ್ನಡದ ಕೊಡುಗೆ.